ಹೆಚ್ಚಿನ ಫಸ್ಟ್ ಬ್ಲಾಗೇ ಮಾಡಿಲ್ಲ. ದೀಕ್ಷಾ ನೋಡಿದ್ರೆ ನನಗಷ್ಟೇ ನನಗೆ ಗೊತ್ತು, ಯೂಟ್ಯೂಬರ್ ಬ್ಲಾಗ್ ಮಾಡ್ಬೇಕನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. Hey guys, welcome back to our YouTube channel, Crazy Sisters. ಇದೇನಪ್ಪ ಇವಳು ಒಬ್ಳೇ ಇದ್ದಾಳೆ, ದೀಕ್ಷಾ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಗೊತ್ತು. ಸೊ ಇವಾಗ ರಜಾ ಇದೆ, ಸಮ್ಮರ್ ಹಾಲಿಡೇಸ್. ಸೊ ಆಬ್ವಿಯಸ್ಲಿ ಅವಳು ಅಜ್ಜಿ ಮನೇಲಿ ಇರ್ತಾಳೆ. ನಾನು ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಮನೆಗೆ ಹೋಗ್ಬಿಡ್ತಿದ್ವಿ, ಬಟ್ ಇವಾಗ ಗೊತ್ತಲ್ಲ ಎಕ್ಸಾಮ್ಸ್ ಅದು ಇದು ಇಲ್ಲೇ ಓದ್ಕೊಂಡು ಬಿದ್ದಿದ್ದೀನಿ. ಮತ್ತು ಇವತ್ತು ನಾವು ಸ್ಯಾಟರ್ಡೇ ಲಂಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ದೀಕ್ಷಾ ಇಲ್ಲ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ಆಮೇಲೆ ಪಪ್ಪ ಇಟ್ಕೊಂಡು ಇಲ್ಲ ಪರವಾಗಿಲ್ಲ ನಾವು ಇವತ್ತು ಹೋಗೋಣ, ಅವಳು ಬಂದಮೇಲೆ ತಿರ್ಗಾ ಹೋಗೋಣ ಅಂತ ಹೇಳಿದ್ರು. ಆಮೇಲೆ ಲೈಕ್ ನಾನು ಯೂಟ್ಯೂಬರ್, ನಾನು ವ್ಲಾಗ್ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮ ಮಮ್ಮಿ ಇಟ್ಕೊಂಡು ವ್ಲಾಗ್ ಮಾಡ್ತಿಲ್ವಾ ಅಂತ ಕೇಳಿದರು. ಅದಕ್ಕೆ ನಾನು ದೀಕ್ಷಾ ಇಲ್ವಲ್ಲ ಪರವಾಗಿಲ್ಲ ಬಿಡು ಅಂತ ಅಂದೆ. ಆಮೇಲೆ ಇಲ್ಲ ಮಾಡುವು ಅಂತ ಅಂದರು. ಸೊ ಫಸ್ಟ್ ರೀಸನ್ ಮರ್ತೋಗ್ಬಿಟ್ಟೆ, ಸೆಕೆಂಡ್ ರೀಸನ್ ದೀಕ್ಷಾ ಇಲ್ಲ ಅದಕ್ಕೆ. ಆಮೇಲೆ ಹಂಗೂ ಹಿಂಗೂ ಅಲ್ಲಿ ಸರೌಂಡಿಂಗ್ಸ್ ಎಲ್ಲ ವ್ಲಾಗ್ ಮಾಡಿದ್ದೀನಿ. ಹೋಗೋದು ಬರೋದು ವ್ಲಾಗ್ ಮಾಡಿಲ್ಲ, ಸ್ಟಾರ್ಟು ಮಾಡಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಮತ್ತು ನಾವು ಎಲ್ಲಿ ಹೋದ್ವಿ? ಕಬ್ಬನ್ ಪಾರ್ಕ್, ಎಮ್ ಜಿ ರೋಡ್, ಲೈಕ್ ಕನಿಗಾಮ್ ರೋಡ್ ಆ ಕಡೆ ಇಡನ್ ಪಾರ್ಕ್ ಅಂತ ಒಂದು ರೆಸ್ಟೋ ಇದೆ, ಫ್ಯಾಮಿಲಿ ರೆಸ್ಟೋ. ತುಂಬ ಬ್ಯೂಟಿಫುಲ್ ಆಗಿದೆ, ಲೈಕ್ ಫುಲ್ ನೇಚರಲ್ಲೇ ಇದ್ದೀವಿ ಅಂತ ಅನಿಸುತ್ತೆ. ಎಲ್ಲ ಕಡೆ ಗಿಡ, ಪ್ಲ್ಯಾಂಟ್ಸ್, ಪಾಟ್ಸ್, ಆಮೇಲೆ ಟ್ರೀಸ್ ಎಲ್ಲ ಇದೆ. ಯು ಕ್ಯಾನ್ ಎಂಜಾಯ್ ವಿತ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆ ಹೋಗ್ಬೋದು, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗಿ ವ್ಲಾಗ್ ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ಸಾರಿ, ನಾನು ಸರಿಯಾಗಿ ವ್ಲಾಗ್ ಮಾಡಿಲ್ಲ, ನಾನು ಹೇಳ್ದಂಗೆ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಆಮೇಲೆ ಸಡನ್ ಮಾಡಿದೆ. ಸೊ ಹೋಗೋದು ವೀಡಿಯೋ ಮಾಡಿಲ್ಲ, ಬರೋದು ವೀಡಿಯೋ ಮಾಡಿಲ್ಲ, ಅಲ್ಲಿ ಸರೌಂಡಿಂಗ್ಸ್ ಅದನ್ನು ಶೂಟ್ ಮಾಡಿದ್ದೀನಿ, ಮತ್ತು ಫುಡ್ ಶೂಟ್ ಮಾಡಿದ್ದೀನಿ ಅಷ್ಟೇ. ಮತ್ತು ನಾವಿಲ್ಲಿ ಒಂದು 5-6 ಟೈಮ್ಸ್ ಬಂದಿರ್ತೀವಿ ಅನಿಸುತ್ತೆ. ಚಿಕ್ಕ ವಯಸ್ಸಿಂದನೂ ತುಂಬ ಸತಿ ಬಂದಿದ್ದೀವಿ, ಬಟ್ ನಾವು ಯಾವತ್ತೂ ಫುಲ್ ಪ್ಲೇಸ್ನ ಎಕ್ಸ್ಪ್ಲೋರೇ ಮಾಡಿಲ್ಲ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಟಿಂಗ್ ಇದೆ, ಲೈಕ್ ಇಲ್ಲಿ ನೋಡ್ಬೋದು ಇಂಡೋರ್ ಇದೆ, ಆಮೇಲೆ ಆಚೆ ಕಡೆ ಬಂದು ಔಟ್ಡೋರ್ ಥರ ಇದೆ, ಹಟ್ಸ್ ಥರ ಇದೆ, ಪ್ರೈವೇಟ್ ಆಗಿರೋವಂಥದ್ದು ಇದೆ, ಲೈಕ್ ಡಿಫ್ರೆಂಟ್ ಒಕೇಶನ್ಗೆ ಸೂಟ್ ಆಗೋ ಥರ ಇದೆ. ನಾವು ಮೇಲ್ಗಡೆ ಯಾವತ್ತೂ ಸೀಟಿಂಗಲ್ಲಿ ಕುತ್ಕೊಂಡಿಲ್ಲ, ಯಾವಾಗೂ ಕೆಳಗಡೆ ಇರೋ ಸೀಟಿಂಗಲ್ಲೇ ಕುತ್ಕೊತೀವಿ. ಆ್ಯಂಡ್ 2-3 ಪ್ಲೇಸಸ್ ಎಲ್ಲ ಯಾವಾಗೂ ಆಲ್ಮೋಸ್ಟ್ ಅಲ್ಲೇ ಕುತ್ಕೊತೀವಿ. ಮತ್ತು ದೀಕ್ಷಾಗೆ ತುಂಬ ಇಷ್ಟ ಈ ಪ್ಲೇಸು, ಎಸ್ಪೆಷಲಿ ಪಪ್ಪಾಗಂತೂ ತುಂಬ ಇಷ್ಟ. ಯಾವಾಗೂ ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಇಡನ್ಗೆ ಹೋಗೋಣ ಅಂತಲೇ ಅನ್ನೋದು. ನೋಡ್ಕೊಂಡು ಬಂದ್ರಾ ಹೆಂಗಿತ್ತು? ನಾನು ಹೇಳ್ದೆ ಅಲ್ಲ ತುಂಬ ಚೆನ್ನಾಗಿದೆ ಅಂತ. ನೀವು ಒಂದ್ಸತಿ ಹೋಗಿ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ನಾನು ಹೇಳ್ದಂಗೆ ಜಾಸ್ತಿ ಏನು ಬ್ಲಾಗ್ ಮಾಡಿಲ್ಲ, ಮತ್ತು ಇದು ಮ್ಯಾಂಡೇಟ್ರಿ ಆಗಿ ಹೇಳಲೇಬೇಕು, ದೀಕ್ಷಾ ಐ ಆಮ್ ಮಿಸ್ಸಿಂಗ್ ಯು ಸೋ ಮಚ್, ನೀನು ಇಲ್ಲಿ ಇದ್ದಿದ್ರೆ ವ್ಲಾಗ್ ಮಾಡೋಕ್ಕೆ ಚೆನ್ನಾಗಿರ್ತಿತ್ತು, ನೀನಿಲ್ಲ ಇಲ್ಲ ಸುಮ್ಮನೆ ಗೊತ್ತಲ್ಲ ಪಾಪ ಅವಳು ಬೇಜಾರು ಮಾಡ್ಕೊತಾಳೆ ಅದಕ್ಕೆ.
ಆ್ಯಕ್ಚುಲಿ ಏನಾಯಿತು ಅಂತ ಅಂದರೆ, ನಿನ್ನೆ ಹಿಂಗೆ ಒಂದು ಶಾರ್ಟ್ಸ್ ಪೋಸ್ಟ್ ಮಾಡಿದ್ದೆ, ನೀವು ನೋಡಿದ್ದೀರಾ ಅಲ್ಲ, ಅದರಲ್ಲಿ ಲೈಕ್ ಕವರ್ ಫೋಟೋ ಅಲ್ಲಿ ನಂದು ಮಾತ್ರ ಬಂದಿದ್ದೆ. ಸೊ ಶಿ ಇಸ್ ಲೈಕ್ ಇದು ಕ್ರೇಜಿ ಸಿಸ್ಟರ್ಸ್ ಯೂಟ್ಯೂಬ್ ಚಾನಲ್ ಇಲ್ಲ ಕ್ರೇಜಿ ತೇಜು ಯೂಟ್ಯೂಬ್ ಚಾನಲ್. ಸೊ ಜಗಳ ಆಡ್ತಿದ್ಲು, ಆಮೇಲೆ ವಾಯ್ಸ್ ಓವರ್ ಕೂಡ ಬರೀ ನಂದೇ ಇದೆ. ಅವಳ ಅಜ್ಜಿ ಮನೇಲಿ ಹೋಗಿ ಕುತ್ಕೊಂಡ್ರೆ ನಾನೇನು ಮಾಡಲಿ ಅಲ್ವಾ. ಸೊ ಅದಕ್ಕೆ ಇದನ್ನು ನೋಡಿ ಏನು ಮಾಡ್ತಾಳೋ ನನಗಂತೂ ಗೊತ್ತಿಲ್ಲ. ಬಟ್ ಎನಿವೇಸ್ ಮಾಡಿದ್ದೀನಿ, ಇಷ್ಟೆಲ್ಲ ರಿಸ್ಕ್ ಇಟ್ಕೊಂಡು ಮಾಡಿದ್ದೀನಿ. ಸೊ ಈ ವಿಡಿಯೋಗೆ ನಿಮ್ಮ ಲೈಕ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಸೊ ಯು ಗೆಟ್ ಅ ನೋಟಿಫಿಕೇಶನ್ ವೆನ್ ಐ ಪೋಸ್ಟ್ ಮೈ ನ್ಯೂ ವೀಡಿಯೋಸ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳಬೇಕು, ಲೈಕ್ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅಲ್ಲಿ ನಮ್ಗೆ ನೇಮ್ಸ್ ಬರಲ್ಲ. ಸೊ ನನಗೆ ಗೊತ್ತಾಗ್ತಿಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ. ಲೈಕ್ ದೇ ಆರ್ ಫ್ಯೂ ಪೀಪಲ್, ನಾನು ಅವ್ರಿಗೆ ಡೈರೆಕ್ಟಾಗಿ ಹೇಳಿ ಕೂಡ ಅವ್ರು ಲೈಕ್ ರಿಪ್ಲೈ ಕೂಡ ಮಾಡಿಲ್ಲ, ಏನು ರೆಸ್ಪಾಂಡ್ ಮಾಡಿಲ್ಲ. ನಂಗೆ ತುಂಬ ಬೇಜಾರಾಯಿತು ಅವಾಗ. ಸೊ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡಿರೋರೆಲ್ಲ ತುಂಬ ಜನ ಇದ್ದಾರೆ ಅಂತ, ಲೈಕ್ ಐ ವಾಂಟ್ ಟು ನೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸೊ ಇಫ್ ಯು ಹ್ಯಾವ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಪ್ಲೀಸ್ ಕಮೆಂಟ್ ಹಾಯ್. ಓಕೆ, ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ ಪಕ್ಕ. ಮತ್ತು ನೆಕ್ಸ್ಟ್ ವೀಡಿಯೋಗೆ ಶೌಟ್ ಔಟ್ ಕೂಡ ಕೊಡ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್, ಹೀಗೆ ಕೀಪ್ ಸಪೋರ್ಟಿಂಗ್ ಮೀ. ಐ ಒಬ್ವಿಯಸ್ಲಿ ಮೀ ಅಂಡ್ ದೀಕ್ಷು. ನೆಕ್ಸ್ಟ್ ವ್ಲಾಗ್ ಪಕ್ಕ ದೀಕ್ಷಾ ಇರ್ತಾಳೆ, ದಟ್ಸ್ ಫಾರ್ ಶೋರ್. ಅಲ್ಲಿ ತನಕ ಕೀಪ್ ವೇಟಿಂಗ್, ಬಾಯ್.